ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕನ್ನಡದ ಪ್ರಸಿದ್ಧ ಟಿವಿ ನಿರೂಪಕಿಯರಲ್ಲಿ ಒಬ್ಬರಾದ ಅನುಶ್ರೀ ಈ ಮಟ್ಟಕ್ಕೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಮದುವೆ ಬಗ್ಗೆ ಇವರ ವಾದವೇನು ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಸಾವಿರದ ಒಂಬೈನೂರ ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಜನನ ಫ್ರೆಂಡ್ಸ್ ಅನುಶ್ರೀ ಹುಟ್ಟಿದ್ದು ಎಂಬತ್ತೆಂಟರ ಜನವರಿ ಇಪ್ಪತ್ತೈದರಂದು ಮೂಲತಃ ಮಂಗಳೂರಿನವರಾದ ಇವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ತಂದೆ ಸಂಪತ್ ತಾಯಿ ಶಶಿಕಲಾ ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಅನುಶ್ರೀ ಇವರಿಗೆ ಅಭಿಜಿತ್ ಎಂಬ ತಮ್ಮ ಇದ್ದಾನೆ ಇವರದ್ದು ತುಳು ಕುಟುಂಬ ಬಾಲ್ಯ ಮತ್ತು ಆರಂಭಿಕ ಶಿಕ್ಷಣ ಚಿಕ್ಕಂದಿನಲ್ಲೇ ದೂರವಾದ್ರು ಅಪ್ಪ ಅನುಶ್ರೀ ಬಾಲ್ಯ ಮತ್ತು ಆರಂಭಿಕ ಶಿಕ್ಷಣ ಬೆಂಗಳೂರು ಮತ್ತು ಮಂಗಳೂರಿನಲ್ಲಿ ಕಳಿತು ಬೆಂಗಳೂರಿನ ಸೇಂಟ್ ಥೋಮಸ್ ಶಾಲೆಯಲ್ಲಿ ಐದನೇ ತರಗತಿವರೆಗೆ ಓದಿದ್ರು ತಾವು ಚಿಕ್ಕ ಕಿರ್ತ ಮನೆಯಲ್ಲಿ ತಂದೆ ತಾಯಿ ಮಧ್ಯೆ ಆಗಾಗ ಜಗಳ ನಡೀತಿತ್ತು ಅಂತ ಅನುಶ್ರೀ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ ಇಂಥ ಜಗಳ ಒಂದಿನ ತಂದೆ ತಾಯಿ ಪರಸ್ಪರ ದೂರವಾಗುವಂತೆ ಮಾಡ್ತು ಹೆಂಡತಿ ಮತ್ತು ಇಬ್ಬರು ಮಕ್ಕಳನ್ನ ಬಿಟ್ಟು ಸಂಪತ್ ಮನೆಯಿಂದ ಹೊರ ಹೋಗ್ಬಿಟ್ರು ಆಮೇಲೆ ವಾಪಸ್ ಬರಲೇ ಇಲ್ಲ ಈ ಘಟನೆ ಬಾಲಕಿ ಅನುಶ್ರೀ ಮೇಲೆ ತುಂಬಾ ಪ್ರಭಾವ ಬೀರ್ತು ಕುಟುಂಬ ಸಂಕಷ್ಟಕ್ಕೆ ಸಿಲುಕ್ತು ಇಂಥ ಟೈಮ್ ಅಲ್ಲಿ ಮಕ್ಕಳಿಗೆ ಅಪ್ಪನ ಅನುಪಸ್ಥಿತಿ ಕಾಡದಂತೆ ಬೆಳೆಸಿದ್ದು ತಾಯಿ ಶಶಿಕಲಾ ಈ ನಡುವೆ ಕುಟುಂಬ ಬೆಂಗಳೂರಿನಿಂದ ಮಂಗಳೂರಿಗೆ ಶಿಫ್ಟ್ ಆಯ್ತು ಮಂಗಳೂರಿನ ಗುರು ಶಾಲೆಯಲ್ಲಿ ಅನುಶ್ರೀ ಶಿಕ್ಷಣ ಮುಂದುವರಿತು ಹೈಸ್ಕೂಲ್ ಬಳಿಕ ಪಾರ್ಟ್ ಟೈಮ್ ಕೆಲಸ ಮಾಡಿ ಕುಟುಂಬ ನಡೆಸಲು ತಾಯಿಗೆ ನೆರವಾದ್ರು ಬಳಿಕ ಮಂಗಳೂರಿನ ಸರೋಜಿನಿ ಮಧುಸೂದನ್ ಖುಷೆ ಪಿಯು ಕಾಲೇಜು ಸೇರಿದ್ರು ಎರಡು ಸಾವಿರದ ಐದರಲ್ಲಿ ಸ್ಥಳೀಯ ಚಾನೆಲ್ ನಿರೂಪಕಿ ತಿಂಗಳಿಗೆ ಬರೀ ಎಂಟು ನೂರು ರೂಪಾಯಿ ಸ್ಯಾಲರಿ ಅನುಶ್ರೀ ಮಂಗಳೂರಿನಲ್ಲಿ ಪಿಯುಸಿ ಓದ್ತಿರುವಾಗ್ಲೇ ನಮ್ಮ ಟಿವಿ ಎಂಬ ಸ್ಥಳೀಯ ಟಿವಿ ಚಾನಲ್ನ ನಿರೂಪಕಿ ಹುದ್ದೆಗೆ ಆಡಿಷನ್ ನಡೀತು ಅದರಲ್ಲಿ ಭಾಗವಹಿಸಿ ಸೆಲೆಕ್ಟ್ ಆದ್ರು ಅಲ್ಲಿ ಟಿವಿ ಅಂತಾಕ್ಷರಿ ಎಂಬ ಕಾರ್ಯಕ್ರಮ ನಡೆಸಿಕೊಟ್ರು ಅದು ಹಿಟ್ ಆಯ್ತು ಆಗ ಅನುಶ್ರಿಗೆ ಸಿಗ್ತಿದ್ದು ತಿಂಗಳಿಗೆ ಬರೀ ನೂರು ರೂಪಾಯಿ ಸ್ಯಾಲರಿ ಎರಡು ಸಾವಿರದ ಆರರಲ್ಲಿ ಇಟಿವಿ ಕನ್ನಡದಿಂದ ಆಫರ್ ಹೆಚ್ಚು ಸ್ಯಾಲರಿ ಆಸೆ ಬೆಂಗಳೂರಿಗೆ ಶಿಫ್ಟ್ ನಮ್ಮ ಟಿವಿಯಲ್ಲಿ ಕೆಲಸ ಮಾಡ್ತಿದ್ದ ಅನುಶ್ರೀಗೆ ಎರಡು ಸಾವಿರದ ಆರರಲ್ಲಿ ಇ ಟಿವಿ ಕನ್ನಡ ವಾಹಿನಿಯಿಂದ ಆಡಿಷನ್ಗೆ ಆಫರ್ ಬಂತು ಅದರಲ್ಲಿ ಭಾಗವಹಿಸಿ ಸೆಲೆಕ್ಟ್ ಆದ್ರು ಡಿಮ್ಯಾಂಡ್ ಅಪೋ ಡಿಮ್ಯಾಂಡ್ ಕಾರ್ಯಕ್ರಮದ ನಿರೂಪಕಿಯಾದ್ರು ಒಂದು ಸಂಚಿಕೆಗೆ ಇನ್ನೂರೈವತ್ತು ರೂಪಾಯಿ ಫಿಕ್ಸ್ ಆಯ್ತು ಡೈಲಿ ಸಂಚಿಕೆ ಸಿಗಬಹುದು ಅಂತ ಅನುಶ್ರೀ ಅನ್ಕೊಂಡಿದ್ರು ಆದ್ರೆ ಅನುಶ್ರೀ ತರ ಹಲವು ನಿರೂಪಕಿಯರಿದ್ರು ಹೀಗಾಗಿ ಹೆಚ್ಚು ಸಂಚಿಕೆಗಳು ಸಿಗ್ಲಿಲ್ಲ ತಿಂಗಳಿಗೆ ಹೆಚ್ಚಂದ್ರೆ ನಾಲ್ಕು ಸಂಚಿಕೆ ಸಿಕ್ತಿತ್ತು ಸೊ ಬೆಂಗಳೂರಿನಲ್ಲಿ ಹೆಚ್ಚು ಸ್ಯಾಲರಿ ಸಿಗುತ್ತೆ ಲೈಫ್ ಸೆಟಲ್ ಆಗುತ್ತೆ ಅನ್ನೋ ನಿರೀಕ್ಷೆ ಎಲ್ಲ ಹುಸಿಯಾಯಿತು ಅದನ್ನೇ ನಂಬ್ಕೊಂಡ್ರೆ ಆಗಲ್ಲ ಅನ್ಕೊಂಡು ಬರ್ತ್ಡೇ ಪಾರ್ಟಿಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿದ್ರು ಕಾರ್ಪೊರೇಟ್ ಶೋಗಳನ್ನ ನಡೆಸಿಕೊಟ್ರು ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆದ್ರು ಭೂಮಿ ತಾಯಿ ಬೆಳ್ಳಿ ಕಿರಣ ಮುಂತಾದ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಎರಡು ಸಾವಿರದ ಹನ್ನೊಂದರಲ್ಲಿ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಇಂಥ ಅನುಶ್ರೀ ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಮುರುಳಿ ಮೀಟ್ಸ್ ಮೀರಾ ಚಿತ್ರದಲ್ಲಿ ಮೀರಾ ಪಾತ್ರಕ್ಕೆ ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ರು ಇದಕ್ಕೆ ಬೆಸ್ಟ್ ಫಿಲಂ ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಬಂತು ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಮನೆಗೆ ಎರಡು ಸಾವಿರದ ಹದಿಮೂರರಲ್ಲಿ ಬಿಗ್ ಬಾಸ್ ಸೀಸನ್ ಒನ್ ಶುರುವಾದಾಗ ಅದರ ಸ್ಪರ್ಧಿಯಾಗೋಕೆ ಅನುಶ್ರೀಗೂ ಆಫರ್ ಬಂತು ಅದನ್ನ ಒಪ್ಪಿಕೊಂಡು ಬಿಗ್ ಬಾಸ್ ಮನೆಗೆ ಹೋದ್ರು ಸುಮಾರು ಇಪ್ಪತ್ತಾರು ದಿನ ಅಲ್ಲಿದ್ದು ಮತ್ತಷ್ಟು ಪ್ರಸಿದ್ಧಿ ಪಡೆದ್ರು ಬಿಗ್ ಬಾಸ್ ಬೆನ್ನಲ್ಲೇ ಹೆಚ್ಚೆಚ್ಚು ಆಫರ್ಗಳು ಬಂದ್ವು ಅವುಗಳಲ್ಲಿ ಅನುಶ್ರೀಗೆ ಬಿಗ್ ಬ್ರೇಕ್ ಕೊಟ್ಟಿದ್ದು ಕಾಮಿಡಿ ಕಿಲಾಡಿಗಳು ಶೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಯಕಿ ನಟಿಯಾಗಿ ಎಂಟ್ರಿ ಟಿವಿ ನಿರೂಪಕಿಯಾಗಿದ್ದ ಅನುಶ್ರೀ ನಾಯಕಿ ನಟಿಯಾಗಿ ಎಂಟ್ರಿ ಕೊಡೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆ ಕಂಡ ಬೆಂಕಿ ಪಟ್ನಾ ಸಿನಿಮಾ ಮೂಲಕ ನಂತರ ಎರಡು ಸಾವಿರದ ಹದಿನೈದರಲ್ಲಿ ರಿಂಗ್ ಮಾಸ್ಟರ್ ಸಿನಿಮಾದಲ್ಲಿ ನಟಿಸಿದ್ರು ಅನುಶ್ರೀ ಮತ್ತು ಅರುಣ್ ಸಾಗರ್ ಒಟ್ಟೊಟ್ಟಿಗೆ ಸಿನಿಮಾಗಳಲ್ಲಿ ನಟಿಸಿದ ಬೆನ್ನಲ್ಲೇ ಇಬ್ಬರ ಬಗ್ಗೆ ಗುಸುಗುಸು ಪಿಸು ಪಿಸು ಹೇಳ್ತು ಆದ್ರೆ ಅಂತದ್ದೇನಿಲ್ಲ ಅಂತ ಅನುಶ್ರೀ ಸ್ಪಷ್ಟನೆ ಕೊಟ್ಟರು ಎರಡು ಸಾವಿರದ ಹದಿನಾರರ ಬಳಿಕ ಜಿ ಕನ್ನಡದ ಆಸ್ತಿ ಇ ಟಿವಿ ಕನ್ನಡ ಸ್ಟಾರ್ ಸುವರ್ಣ ಕಸ್ತೂರಿ ಕಲರ್ಸ್ ಕನ್ನಡ ಮುಂತಾದ ವಾಹಿನಿಗಳಲ್ಲಿ ಹಲವು ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದ ಅನುಶ್ರೀ ಎರಡು ಸಾವಿರದ ಹದಿನಾರರಿಂದ ಈಚೆಗೆ ಒಂಥರ ಜಿ ಕನ್ನಡದ ಆಸ್ತಿ ಆಗ್ಬಿಟ್ಟಿದ್ದಾರೆ ಜಿ ಕನ್ನಡದ ಸರಿಗಮಪ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೇರಿದಂತೆ ವಿವಿಧ ಶೋಗಳ ಹಲವು ಸೀಸನ್ಗಳನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಇವರಿಗೆ ಜಿ ಕನ್ನಡ ಬೆಸ್ಟ್ ಆಂಕರ್ ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಹಲವು ಅವಾರ್ಡ್ಗಳು ಬಂದಿವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡ್ರಗ್ಸ್ ಕೇಸ್ನಲ್ಲಿ ವಿಚಾರಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣ ಬೆಳಕಿಗೆ ಬಂದಾಗ ಅನುಶ್ರೀ ಹೆಸರು ಕೂಡ ಕೇಳಿ ಬಂತು ಮಂಗಳೂರಿನ ಸಿಸಿಬಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸ ಾಯಿತು ಈ ವೇಳೆ ಮಾತನಾಡಿದ್ದ ಅನುಶ್ರೀ ನಾನು ಮಾದಕ ವಸ್ತು ಸೇವಿಸಿದ್ದೀನಿ ಅಂತ ನನ್ನನ್ನ ವಿಚಾರಣೆಗೆ ಕರೆದಿದ್ದಲ್ಲ ಆರೋಪಿಗಳು ನನಗೆ ಪರಿಚಯ ಇದ್ದಿದ್ದರ ಕುರಿತು ಪ್ರಶ್ನೆ ಮಾಡೋಕೆ ಕರೆದಿದ್ದು ಅಂತ ಹೇಳಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಂದೆ ದಿಢೀರ್ ಪ್ರತ್ಯಕ್ಷ ಅನುಶ್ರೀ ಚಿಕ್ಕ ಕಿರ್ತ ಮನೆ ಬಿಟ್ಟು ಹೋಗಿದ್ದ ಸಂಪರ್ಕದಲ್ಲೇ ಇರದ ತಂದೆ ಸಂಪತ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಪತ್ರೆ ಬೆಡ್ ಮೇಲೆ ಕಾಣಿಸಿಕೊಂಡ್ರು ಬೆಂಗಳೂರಿನಲ್ಲಿ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ ಇವರಿಗೆ ಸ್ಟ್ರೋಕ್ ಆಗಿತ್ತು ಈ ಹಿನ್ನೆಲೆ ಕಂಪನಿಯವರು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡ್ಸಿದ್ರು ಈ ವಿಚಾರ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಲೇ ಅನುಶ್ರೀ ಸಿಡಿಮಿಡಿಗೊಂಡ್ರು ಮಾಧ್ಯಮಗಳ ಮುಂದೆ ಹೋದವರನ್ನ ಫೋನ್ನಲ್ಲೇ ತರಾಟೆಗೆ ತೆಗೆದುಕೊಂಡ್ರು ಜೊತೆಗೆ ತಂದೆ ತಮ್ಮನ್ನ ಬಿಟ್ಟು ಹೋಗಿ ಇಪ್ಪತ್ತೆರಡು ವರ್ಷ ಆಗಿದೆ ಅಂತಾನು ಹೇಳಿದ್ರು ಮದುವೆ ಬಗ್ಗೆ ಇವರು ಹೇಳೋದೇನು ಫ್ರೆಂಡ್ಸ್ ಅನುಶ್ರೀ ಯಾಕಿನ್ನೂ ಮದುವೆಯಾಗಿಲ್ಲ ಅನ್ನೋ ವಿಚಾರ ಆಗಾಗ ಚರ್ಚೆಗೆ ಬರ್ತಿರುತ್ತೆ ಆದ್ರೆ ಅನುಶ್ರೀ ರಿಲೇಶನ್ಶಿಪ್ ಅಥವಾ ಸಂಬಂಧ ಅಂದ್ರೆ ಹೆದರ್ತಾರೆ ಮದುವೆ ಬಗ್ಗೆ ಕೇಳಿದ್ರೆ ನನ್ನನ್ನ ಯಾರಾದ್ರೂ ಬಿಟ್ಟು ಹೋಗ್ತಾರೆ ಅನ್ನೋ ಭಯವಿದೆ ಅಂತ ಹೇಳಿದ್ದಾರೆ ಮತ್ತೊಂದು ಕಡೆ ಮದುವೆ ಆಗೋಕೆ ತುಂಬಾ ಸಮಯವಿದೆ ಅಂತ ಹೇಳಿದ್ದು ಉಂಟು ಪುನೀತ್ ರಾಜ್ಕುಮಾರ್ ಅಂದ್ರೆ ಇವರಿಗೆ ತುಂಬಾ ಇಷ್ಟ ಅಮ್ಮ ಬಿಟ್ರೆ ಹೆಚ್ಚು ಇಷ್ಟಪಡೋದು ಅಪ್ಪು ಸರ್ನ ಅನುಶ್ರೀ ಆದಾಯ ಆಸ್ತಿ ಎಷ್ಟು ನಿರೂಪಕಿಯಾಗಿರೋ ಅನುಶ್ರೀ ಸದ್ಯ ಒಂದು ಎಪಿಸೋಡ್ಗೆ ಸುಮಾರು ಒಂದು ಲಕ್ಷ ರೂಪಾಯಿ ಸಂಭಾವನೆ ಪಡಿತಾರೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ಅನುಶ್ರೀ ಆಂಕರ್ ಎಂಬ ಯೂಟ್ಯೂಬ್ ಚಾನೆಲ್ ಕೂಡ ಹೊಂದಿದ್ದಾರೆ ಅದರಿಂದಾನು ಆದಾಯ ಬರುತ್ತೆ ಇಂಥ ಅನುಶ್ರೀ ಬಳಿ ಹತ್ತು ಕೋಟಿಯಿಂದ ನಲವತ್ತು ಕೋಟಿ ವರೆಗೆ ಆಸ್ತಿ ಇದೆ ಅಂತ ಅಂದಾಜಿಸಲಾಗಿದೆ ಸೊ ಫ್ರೆಂಡ್ಸ್ ಇದಿಷ್ಟು ಎಲ್ಲರ ಮನೆ ಮಾತಾಗಿರೋ ಕನ್ನಡದ ಪ್ರಸಿದ್ಧ ಮತ್ತು ಬಹುಬೇಡಿಕೆಯ ನಿರೂಪಕಿ ಅನುಶ್ರೀ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ